ರೇಬಿಸ್ನ ಲಕ್ಷಣಗಳು ಮತ್ತು ಚಿಹ್ನೆಗಳು ರೋಗದ ಕೊನೆಯ ಹಂತಗಳವರೆಗೂ ಕಂಡುಬರುವುದಿಲ್ಲ. ಆ ಸಮಯದಲ್ಲಿ ವೈರಸ್ ಮೆದುಳಿಗೆ ಹರಡಿ ಎನೆಫಾಲಿಟಿಸ್ ಅನ್ನು ಉಂಟು ಮಾಡುತ್ತದೆ ಮತ್ತು ಶೀಘ್ರದಲ್ಲೇ ಸಾವು ಸಂಭವಿಸುತ್ತದೆ. ಆದ್ದರಿಂದ ಮುಂಜಾಗ್ರತೆ ವಹಿಸಬೇಕು ಎಂದು ಡಾಕ್ಟರ್ ಶ್ರೀನಿವಾಸ್ ಹೇಳಿದ್ದಾರೆ. ಅವರು ನಗರದ ಬೆಂಗಳೂರು ರಸ್ತೆಯ ಪಶು ಆಸ್ಪತ್ರೆಯಲ್ಲಿ ಸಾಕು ನಾಯಿಗಳು ಹಾಗೂ ಇತರೆ ಪ್ರಾಣಿಗಳಿಗೆ ಚುಚ್ಚುಮದ್ದು ನೀಡಿ ಮಾತನಾಡಿದರು. ರೇಬಿಸ್ ಕಾವು ಕಾಲಾವಧಿಯನ್ನು ಹೊಂದಿದೆ, ಅಂದರೆ ರೋಗ ಲಕ್ಷಣಗಳು ಮತ್ತು ಚಿಹ್ನೆಗಳು ಕಾಣಿಸಿಕೊಳ್ಳುವ ಮೊದಲು ಕೆಲವು ದಿನಗಳವರೆಗೆ ದೇಹದಲ್ಲಿ ಸೂಕ್ತವಾಗಿರುತ್ತದೆ. ನೀವು ಬೀದಿ ನಾಯಿ ಅಥವಾ ಕಾಡು ಪ್ರಾಣಿಗಳಿಂದ ಕಚ್ಚಿದ್ದರೆ ಪ್ರಾಣಿಗಳಿಗೆ ರೇಬಿಸ್ ಇದೆಯೆಂದು ಭಾವಿಸುವುದು ಬುದ್ಧಿವಂತತನವಾಗಿದೆ ಮತ್ತು ವ್ಯಕ್ತಿಯು ತನ್ನ ಜೀವನ ಉಳಿಸಿಕೊಳ್ಳಲು ತಕ್ಷಣವೇ ಲಸಿಕೆಯನ್ನ ನೀಡಬೇಕು. ಪ್ರಾಣಿಯು ಸಾಕು ಪ್ರಾಣಿಗಳಾಗಿದ್ದರೆ ಮತ್ತು ಪ್ರಾಣಿಯು ಕ್ರೋಧಾನ್ಮತವಾಗಿಲ್ಲ ಎಂದು ಮಾಲೀಕರು ಅಥವಾ ಪಶುವೈದ್ಯರಿಂದ ಪರಿಶೀಲಿಸಬಹುದು ಎಂದರು. ಇದೇ ಸಂದರ್ಭದಲ್ಲಿ ಪಶುವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಹಲವು ಪ್ರಾಣಿ ಮಾಲೀಕರು ಇದ್ದರು.